ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ಫುಲ್ ಸಸ್ಪೆನ್ಸ್ನಲ್ಲಿ ರನ್ ಆಗುವಂತಹ ಮತ್ತು ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ಗಳೊಂದಿಗೆ ನಮ್ಮನ್ನು ಥ್ರಿಲ್ ಮಾಡುವಂತಹ ಮಲಯಾಳಂನ ಕೊಲ್ಲಾ ಮೂವಿಯ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಸಿನಿಮಾ ಸ್ಟಾರ್ಟ್ ಆಗುತ್ತಲ್ಲಿ ನಾವು ಶಿಲ್ಪಾ ಮತ್ತು ಆ್ಯನಿ ಎನ್ನುವಂತಹ ಇಬ್ಬರು ಯುವತಿಯರನ್ನು ನೋಡ್ತೇವೆ. ಅವರಿಬ್ಬರು ಕೊಲ್ಲಂ ಸಿಟಿಯಲ್ಲಿ ಬ್ಯೂಟಿ ಪಾರ್ಲರನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ರೆಂಟ್ಗೆ ಒಂದು ಶಾಪನ್ನು ತೆಗೆದುಕೊಳ್ತಾರೆ. ಮತ್ತು ಅವರು ಅಂದ್ಕೊಂಡಂತೆಯೇ ಶಾಪನ್ನು ಬ್ಯೂಟಿ ಪಾರ್ಲರಾಗಿ ಕನ್ವರ್ಟ್ ಮಾಡೋದಕ್ಕೆ ಒಬ್ಬ ಕಾಂಟ್ರಾಕ್ಟರ್ ಹತ್ರ ಮಾತಾಡಿಕೊಳ್ತಾರೆ. ಇನ್ನು ಅದೇ ಟೈಮಲ್ಲಿ ಶಾಪ್ನ ಸೀಲಿಂಗಿಂದ ವಾಟರ್ ಲೀಕ್ ಆಗತೊಡಗಿದ್ದರಿಂದ ಅದನ್ನು ನೋಡಿದಂತ ಆ್ಯನಿ, ನೀವು ಶಾಪನ್ನು ರೆಡಿ ಮಾಡಬೇಕಾದ್ರೆ ಆ ಸೀಲಿಂಗನ್ನು ಕೂಡ ಒಂದು ಸ್ವಲ್ಪ ರಿಪೇರ್ ಮಾಡಿಬಿಡಿ ಅಂತೇಳಿ ಅಲ್ಲಿ ತೊಟ್ಟಿಗ್ತಾ ಇದ್ದಂಥ ನೀರಿಗೆ ಒಂದು ಬಕೆಟನ್ನು ಇಡ್ತಾಳೆ. ಆನಂತರ ಆ್ಯನಿ ಮತ್ತು ಶಿಲ್ಪ ಇಬ್ಬರು ಕೂಡ ಅಲ್ಲಿ ಹತ್ತಿರದಲ್ಲೇ ಇದ್ದಂಥ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿದ್ದವರ ಜೊತೆಗೆಲ್ಲ ತುಂಬ ಆತ್ಮೀಯವಾಗಿ ಮಾತಾಡ್ತಾ ಅವರೆಲ್ಲರಿಂದ ಒಳ್ಳೆ ಇಂಪ್ರೆಷನ್ನನ್ನು ಪಡೆದುಕೊಳ್ತಾರೆ. ಆನಂತರ ರೆಂಟ್ಗೆ ತೆಗೆದುಕೊಂಡಂಥ ಶಾಪನ್ನು ಬ್ಯೂಟಿ ಪಾರ್ಲರಾಗಿ ರೆಡಿ ಮಾಡೋದಕ್ಕೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಕೆಲಸದ ನಂತರ ಬಂದಂಥ ವೇಸ್ಟೇಜ್ ಎಲ್ಲವನ್ನು ಕೂಡ ಅದೇ ಊರಿನಲ್ಲಿ ಒಂದು ವ್ಯಾನ್ ಇಟ್ಕೊಂಡಿದ್ದಂತಹ ಬಸಿಲ್ ಅನ್ನುವಂಥ ವ್ಯಕ್ತಿ ಆ ವೇಸ್ಟ್ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ಹೊರಕ್ಕೆ ಬಿಸಾಕ್ತಾ ಇರ್ತಾನೆ. ಇನ್ನು ಅಲ್ಲಿ ನಡೀತಾ ಇದ್ದಂಥ ಕೆಲಸಗಳೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಆ ಕೊಲ್ಲಂನ ಜನರೆಲ್ಲರೂ ಕೂಡ ಫಸ್ಟ್ ಟೈಮ್ ನಮ್ಮ ಸಿಟಿಯಲ್ಲಿ ಬ್ಯೂಟಿ ಪಾರ್ಲರ್ ಓಪನ್ ಆಗ್ತಾ ಇದೆ ಅಂತಲೂ ಮತ್ತು ಅದನ್ನು ಶುರು ಮಾಡ್ತಾ ಇರುವಂಥ ಹುಡುಗಿಯರು ತುಂಬಾ ಒಳ್ಳೆಯವರು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆದರೆ ಇಲ್ಲಿ ಮೈಂಡ್ ಬ್ಲ್ಯಾಂಕ್ ಆಗುವಂಥ ಟ್ವಿಸ್ಟ್ ಏನು ಅಂದರೆ, ಆ್ಯನಿ ಮತ್ತು ಶಿಲ್ಪ ಇಬ್ಬರು ಬ್ಯೂಟಿ ಪಾರ್ಲರನ್ನು ಸ್ಟಾರ್ಟ್ ಮಾಡೋದಕ್ಕೆ ತೆಗೆದುಕೊಂಡಿದ್ದಂತಹ ಶಾಪ್ನ ಮೇಲ್ಗಡೆನೆ ಒಂದು ಬ್ಯಾಂಕ್ ನಡೀತಾ ಇರುತ್ತೆ. ದಟ್ ಮೀನ್ಸ್ ಈ ಇಬ್ಬರು ಹುಡುಗಿಯರು ಕೂಡ ಬ್ಯೂಟಿ ಪಾರ್ಲರನ್ನು ಸ್ಟಾರ್ಟ್ ಮಾಡೋದಕ್ಕೆ ಬಂದಿರೋದಿಲ್ಲ, ಬದಲಿಗೆ ಆ ಬ್ಯೂಟಿ ಪಾರ್ಲರ್ನ ಮೇಲಿರುವಂತಹ ಬ್ಯಾಂಕನ್ನು ದರೋಡೆ ಮಾಡಬೇಕು ಅನ್ನುವಂಥ ಸ್ಕೆಚ್ಚೊಂದಿಗೆ ಬಂದಿರ್ತಾರೆ. ಸೊ ಹಾಗಾಗಿ ಅವರಿಬ್ಬರು ಆ ಬ್ಯಾಂಕ್ನ ಕೆಳಗಡೆ ಇರುವಂಥ ಶಾಪನ್ನು ರೆಂಟ್ಗೆ ತೆಗೆದುಕೊಂಡು ಆ ಬ್ಯಾಂಕನ್ನು ಲೂಟಿ ಮಾಡೋದಕ್ಕೆ ಪರ್ಫೆಕ್ಟಾಗಿ ಪ್ಲಾನ್ ಮಾಡ್ತಾ ಇರ್ತಾರೆ. ಸೀನ್ ಕಟ್ ಮಾಡಿದ್ರೆ ಅದೇ ಊರಲ್ಲಿರುವಂಥ ಸುಮಿ ಎನ್ನುವಂಥ ಹುಡುಗಿಯನ್ನ ಈ ಬಸಿಲ್ ಲವ್ ಮಾಡ್ತಾ ಇರ್ತಾನೆ. ಇನ್ನು ಸುಮಿಗೂ ಕೂಡ ಬಸಿಲ್ ಅಂದರೆ ತುಂಬ ಇಷ್ಟ, ಆದರೆ ಸುಮಿ ಬ್ರದರ್ಗೆ ಅದು ಇಷ್ಟವಾಗೋದಿಲ್ಲ. ಹೀಗಾಗಿ ಅವನು ಅವರಿಬ್ಬರು ಜೊತೆಯಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಬಸಿಲ್ನನ್ನು ರೆಡ್ ಹ್ಯಾಂಡ್ ಆಗಿ ಇಟ್ಕೊಂಡು ಚೆನ್ನಾಗಿ ಹೊಡಿತಾನೆ. ಸೊ ಅದೇ ಟೈಮಲ್ಲಿ ಸುಮಿ ಅಣ್ಣನ ಫ್ರೆಂಡ್ಸ್ ಕೂಡ ಅಲ್ಲಿಗೆ ಬರ್ತಾರೆ. ಅಂಡ್ ಅವರೆಲ್ಲರೂ ಕೂಡ ಸೇರಿ ಬಸಿಲ್ನನ್ನು ಹೊಡೆಯೋದಕ್ಕಂತ ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಇನ್ನು ಬಸಿಲ್ ಅವರಿಂದ ತಪ್ಪಿಸ್ಕೊಳ್ತಾ ರೆಡಿ ಆಗ್ತಾ ಇದ್ದಂಥ ಬ್ಯೂಟಿ ಪಾರ್ಲರ್ ಶಾಪ್ ಹತ್ರಕ್ಕೆ ಬರ್ತಾನೆ. ಆದರೆ ಸುಮಿಯ ಬ್ರದರ್ ಕೂಡ ಹಿಂದೆನೆ ಬಂದು ಬಸಿಲ್ನನ್ನು ಹಿಡ್ಕೊಂಡು ಹೊಡೆಯ ತೊಡಗ್ತಾನೆ. ಅದನ್ನು ನೋಡಿದಂತೆ ಆ್ಯನಿ ಬಸಿಲ್ನ ಸಪೋರ್ಟ್ಗೆ ಬರ್ತಾಳೆ ಮತ್ತು ಸುಮಿಯ ಬ್ರದರ್ನನ್ನು ಬೈದು ಅಲ್ಲಿಂದ ಕಳಿಸ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ಆ್ಯನಿ ಮತ್ತು ಶಿಲ್ಪ ಇಬ್ಬರು ಕೂಡ ತಮ್ಮ ಶಾಪ್ನ ಮೇಲಿದ್ದಂಥ ಬ್ಯಾಂಕ್ನೊಳಕ್ಕೆ ಹೋಗಿ ಅದರೊಳಗೆ ಒಂದು ಲಾಕರನ್ನು ತೆಗೆದುಕೊಳ್ತಾರೆ ಮತ್ತು ಅವರ ಹತ್ರ ಇರುವಂಥ ಒಂದಷ್ಟು ಗೋಲ್ಡನ್ನು ಆ ಲಾಕರ್ ಒಳಗೆ ಇಟ್ಟು ಆ ರೂಮ್ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಹೊರಕ್ಕೆ ಹೊರಟು ಹೋಗ್ತಾರೆ. ಆ ರಾತ್ರಿ ಆ್ಯನಿ ಮತ್ತು ಶಿಲ್ಪ ಇಬ್ಬರು ಕೂಡ ಬ್ಯೂಟಿ ಪಾರ್ಲರ್ ಶಾಪ್ ಆಲ್ಮೋಸ್ಟ್ ರೆಡಿ ಆಗಿದ್ದರಿಂದ ನೆಕ್ಸ್ಟ್ ಡೇ ನಾವು ಇಬ್ಬರು ಹೋಗಿ ಎಲ್ಲರನ್ನು ಶಾಪ್ ಓಪನಿಂಗ್ಗೆ ಇನ್ವೈಟ್ ಮಾಡೋಣ ಅಂತ ಮಾತಾಡಿಕೊಳ್ತಾರೆ. ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಶಾಪ್ನಲ್ಲಿ ಇದ್ದಂತಹ ವೇಸ್ಟನ್ನು ತೆಗೆದುಕೊಂಡು ಹೋಗೋದಕ್ಕೆ ಆ ವ್ಯಾನ್ ಡ್ರೈವರ್ ಬಸಿಲ್ ಬರಲಾಗದೆ ಹೋಗ್ತಾನೆ. ಯಾಕಂದರೆ ಬಸಿಲ್ ತನ್ನ ಗಾಡಿಯಲ್ಲಿ ಒಂದಷ್ಟು ಪೇಪರ್ಗಳನ್ನು ಮತ್ತು ಹಾಲಿನ ಬಾಕ್ಸ್ಗಳನ್ನು ಹಾಕ್ಕೊಂಡು ಯಾರಿಗೋ ವೇಟ್ ಮಾಡ್ತಾ ಇರ್ತಾನೆ. ಇನ್ನು ಅದೇ ಟೈಮಲ್ಲಿ ಸುಮಿಯ ಬ್ರದರ್ ಅಲ್ಲಿಗೆ ಬಂದು, ಇನ್ನೊಂದ್ಸಾರಿ ಏನಾದರೂ ನನ್ನ ತಂಗಿ ತಂಟೆಗೆ ಬಂದರೆ ನೀನು ಇಲ್ಲಿ ಊತಾಕ್ಬಿಡ್ತೀನಿ ಅಂತೇಳಿ ಅವನನ್ನು ಚೆನ್ನಾಗಿ ಹೊಡೆದು ಅಲ್ಲಿಂದ ಹೋಗ್ತಾನೆ. ಸೊ ಬಸಿಲ್ ಬರದೆ ಹೋಗಿದ್ದರಿಂದ ಮತ್ತು ಆ ಶಾಪ್ನಲ್ಲಿ ವೇಸ್ಟೇಜ್ ಆಗೇ ಬಿದ್ದಿದ್ದರಿಂದ ಅವರು ಮಾಡಬೇಕಾಗಿದೆ ಅಂತ ಶಾಪ್ ಓಪನಿಂಗನ್ನು ಪೋಸ್ಟ್ಪೋನ್ ಮಾಡಿಕೊಳ್ತಾರೆ. ಸೊ ಸೀನ್ ಕಟ್ ಮಾಡಿದ್ರೆ ನಾವು ಬ್ಯೂಟಿ ಪಾರ್ಲರ್ ಶಾಪ್ ಓಪನಿಂಗನ್ನು ನೆಕ್ಸ್ಟ್ ಸಂಡೆಗೆ ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ಒಂದು ಲೆಟರನ್ನು ಬರೀತಾಳೆ ಮತ್ತು ಅದನ್ನು ಸ್ಟೀಫನ್ ಅನ್ನುವಂಥ ವ್ಯಕ್ತಿಗೆ ಕಳಿಸ್ತಾಳೆ. ಆದರೆ ಆ ಊರಲ್ಲಿರುವಂಥ ಜನರ ಹತ್ರ ಮಾತಾಡ್ತಾ ನಾವು ನಮ್ಮ ಬ್ಯೂಟಿ ಪಾರ್ಲರನ್ನು ನೆಕ್ಸ್ಟ್ ಥರ್ಸ್ಡೇ ಓಪನ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಸ್ಟೀಫನ್ ಯಾರು ಅಂತ ನೋಡೋದಾದರೆ ಆತ ಆ್ಯನಿಯ ಫಾದರ್ನ ಫ್ರೆಂಡು. ಇನ್ನು ಚಿಕ್ಕ ವಯಸ್ಸಿನಲ್ಲಿ ಆ್ಯನಿಯ ಫಾದರ್ ಸತ್ತು ಹೋಗಿದ್ದರಿಂದ ಆಗಿನಿಂದಲೂ ಕೂಡ ಸ್ಟೀಫನ್ ಅಂಕಲ್ಲೇ ಇವಳ ಯೋಗಕ್ಷೇಮಗಳನ್ನು ನೋಡ್ಕೊಡ್ತಾ ಇರ್ತಾನೆ. ಸೊ ಹೀಗೆ ಆ್ಯನಿ ಮತ್ತು ಶಿಲ್ಪ ಇಬ್ಬರು ಕೂಡ ಲೂಟಿಗೆ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಳ್ತಾರೆ. ಸೊ ಸೀನ್ ಕಟ್ ಮಾಡಿದ್ರೆ ಶಾಪಲ್ಲಿದ್ದಂಥ ವೇಸ್ಟ್ ಎಲ್ಲವನ್ನು ಕೂಡ ಬಸ್ಸಿನ ವ್ಯಾನ್ಗೆ ಹಾಕಿ ಹೊರಕ್ಕೆ ಕಳಿಸಿ ಶಾಪ್ನೊಳಗೆ ಹೋಗ್ತಾರೆ. ಹ್ಯಾಂಡಸ್ಟಲ್ಲಾಗಲೇ ಸ್ಟೀಫನ್ ಅಂಕಲ್ ಕೂಡ ಆ ಶಾಪ್ನೊಳಗೆ ಇರ್ತಾನೆ. ಸೊ ಇದಾದ ನಂತರ ಮೂವರು ಕೂಡ ಪ್ಲಾನ್ ಮಾಡಿದಂತೆ ಆ ಬ್ಯಾಂಕನ್ನು ಲೂಟಿ ಮಾಡೋದಕ್ಕೆ ರೆಡಿ ಆಗ್ತಾರೆ. ಇನ್ನು ಆ್ಯನಿ ಆ ಲಾಕರ್ ರೂಮ್ ಕರೆಕ್ಟ್ ಆಗಿ ಎಲ್ಲಿದೆ ಅನ್ನೋದನ್ನ ಈ ಮೊದಲೇ ಬ್ಯಾಂಕ್ಗೆ ಹೋಗಿದ್ದಾಗ ತನ್ನ ಹೆಜ್ಜೆಗಳಲ್ಲಿ ಒಂದು ಮೆಜರ್ಮೆಂಟ್ ಅನ್ನು ತಗೊಂಡು ಬಂದಿರ್ತಾಳೆ. ಹಾಗಾಗಿ ಅವಳು ಕೆಳಗಿನ ಬ್ಯೂಟಿ ಪಾರ್ಲರ್ ಶಾಪಲ್ಲಿ ಅದೇ ಮೆಜರ್ಮೆಂಟಲ್ಲಿ ನಡೀತಾ ಹೋಗಿ ಆ ಶಾಪ್ನ ಸೀಲಿಂಗಲ್ಲಿ ಒಂದು ಮಾರ್ಕನ್ನು ಮಾಡಿಸ್ತಾಳೆ. ಆ ನಂತರ ಸಣ್ಣದಾದಂಥ ಎಕ್ಸ್ಪ್ಲೋಸಿವ್ಗಳನ್ನು ಬೆಳೆಸಿ ಮೇಲಿನ ಸೀಲಿಂಗನ್ನು ಒಂದು ಸ್ವಲ್ಪ ಹೊಡಿತಾರೆ. ಆಮೇಲೆ ಸ್ಟೀಫನ್ ಆ ಸೀಲಿಂಗ್ಗೆ ಹಾಕಿದ್ದಂಥ ಗ್ರಿಲ್ಸ್ಗಳನ್ನು ಕಟ್ ಮಾಡಿ ಲಾಕರ್ ರೂಮ್ನೊಳಗೆ ಹೋಗ್ತಾನೆ ಮತ್ತು ಅಲ್ಲೇ ಇದ್ದಂಥ ಆ ರೂಮ್ನ ಸೆನ್ಸರನ್ನು ಕೆಲಸ ಮಾಡದಂತೆ ಮಾಡ್ತಾನೆ. ಆನಂತರ ಶಿಲ್ಪ ಕೂಡ ಆ ಲಾಕರ್ ರೂಮ್ನೊಳಗೆ ಹೋಗ್ತಾಳೆ ಮತ್ತು ಡ್ರಿಲ್ ಮಿಷನ್ನಿಂದ ಆ ಲಾಕರ್ಗಳೆಲ್ಲವನ್ನು ಕೂಡ ಓಪನ್ ಮಾಡ್ತಾ ಅದರೊಳಗಿದ್ದಂಥ ಗೋಲ್ಡ್ ಮತ್ತು ಒಡವೆಗಳೆಲ್ಲವನ್ನು ಕೂಡ ತಮ್ಮ ಬ್ಯಾಗ್ಗಳಿಗೆ ತುಂಬಿಕೊಳ್ತಾ ಇರ್ತಾರೆ. ಆದರೆ ಅದೇ ಟೈಮಲ್ಲಿ ಆ ಶಾಪ್ನ ಹತ್ರಕ್ಕೆ ಬಸಿಲ್ನ ಹುಡುಗಿಯಾದಂಥ ಸುಮಿ ಮತ್ತು ಅವಳ ಮದರ್ ಬರ್ತಾರೆ. ಆಗ ಶಾಪ್ ಒಳಗೆ ಇದ್ದಂತಹ ಆ್ಯನಿ ಅವರನ್ನು ಗಮನಿಸಿ ಅವರ ಹತ್ರಕ್ಕೆ ಹೋಗ್ತಾಳೆ. ಆ್ಯನಿ, ಇವತ್ತು ಸುಮಿದು ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀವಿ, ಹಾಗಾಗಿ ನೀನು ಮನೆಗೆ ಬಂದು ಅವಳಿಗೆ ಚೆನ್ನಾಗಿ ಮೇಕಪ್ ಮಾಡು ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ಆ್ಯನಿ ಕೂಡ ಸರಿ ಎಂದಿದ್ದರಿಂದ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ.
ಆನಂತರ ಆನೆ ಕೂಡ ಲಾಕರ್ ರೂಮ್ ನೊಳಕ್ಕೆ ಹೋಗಿ ಅವರ ಜೊತೆಯಲ್ಲಿ ಲೂಟಿ ಮಾಡತೊಡಗ್ತಾಳೆ. ಸೊ ಇನ್ನು ಮಧ್ಯಾಹ್ನವಾಗಿದ್ದರಿಂದ ಆನಿ ಮತ್ತು ಶಿಲ್ಪ ತಮ್ಮ ಮೇಲೆ ಯಾರಿಗೂ ಕೂಡ ಡೌಟ್ ಬರಬಾರದು ಅನ್ಕೊಂಡು ಸ್ಟೀಫನ್ ಅಂಕಲ್ ಅನ್ನ ಅಲ್ಲೇ ಬಿಟ್ಟು ಅಲ್ಲೇ ಇದ್ದಂತ ಹೋಟೆಲ್ಗೆ ಹೋಗಿ ಊಟವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಟ್ವಿಸ್ಟ್ ಏನು ಅಂದ್ರೆ ಅದೇ ಟೈಮ್ಗೆ ಆ ಬ್ಯಾಂಕ್ ನ ಮ್ಯಾನೇಜರ್ ಕಾರಿಂದ ಇಳಿದು ಬ್ಯಾಂಕ್ ನೊಳಕ್ಕೆ ಹೋಗ್ತಾರೆ. ಇನ್ನು ಆನಿ ಮತ್ತು ಶಿಲ್ಪ ಇಬ್ಬರು ಕೂಡ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದನ್ನ ನೋಡಿ ಶಾಕ್ ಆಗಿ ತಕ್ಷಣ ಅವರು ಸ್ಟೀಫನ್ ಹತ್ರಕ್ಕೆ ಹೋಗ್ತಾರೆ ಮತ್ತು ಸ್ಟೀಫನ್ಗೆ ವಿಷಯವನ್ನು ಹೇಳಿ ಸೈಲೆಂಟ್ ಆಗಿರುವಂತೆ ಹೇಳ್ತಾರೆ. ಮತ್ತೊಂದು ಕಡೆ ಮ್ಯಾನೇಜರ್ ಬ್ಯಾಂಕ್ ಅಲ್ಲಿ ಇದ್ದಂತ ತನ್ನ ಕ್ಯಾಬಿನ್ಗೆ ಹೋಗಿ ಒಂದಷ್ಟು ಫೈಲ್ಸ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಸೊ ಅದಾದ ನಂತರ ಈ ಮೂವರು ಕೂಡ ಆ ಲಾಕರ್ಗಳೆಲ್ಲವನ್ನು ಕೂಡ ಓಪನ್ ಮಾಡಿ ಅದರೊಳಗೆ ಇದ್ದಂತ ಬಂಗಾರ ಒಡವೆಗಳೆಲ್ಲವನ್ನು ಕೂಡ ಬ್ಯಾಗ್ಗಳಿಗೆ ತುಂಬಿಕೊಂಡು ತಮ್ಮ ಶಾಪ್ಗೆ ಇಳಿತಾರೆ. ಇನ್ನು ಅದಾದ ಸ್ವಲ್ಪ ಸಮಯಕ್ಕೇನೆ ವೇಸ್ಟೇಜ್ ಅನ್ನ ತೆಗೆದುಕೊಂಡು ಹೋಗೋದಕ್ಕಂತ ಬಸಿಲ್ ತನ್ನ ವ್ಯಾನ್ ಅನ್ನ ತೆಗೆದುಕೊಂಡು ಬಂದಿದ್ದರಿಂದ ಆನಿ ಮತ್ತು ಶಿಲ್ಪ ತಾವು ದೋಚಿಕೊಂಡಿದ್ದಂತ ಸಂಪತ್ತೆಲ್ಲವನ್ನು ಕೂಡ ಆ ವ್ಯಾನ್ ಒಳಗೆ ಹಾಕ್ತಾರೆ ಮತ್ತು ಯಾರಿಗೂ ಗೊತ್ತಾಗದಂತೆ ಸ್ಟೀಫನ್ ಅಂಕಲ್ ಅನ್ನು ಕೂಡ ಅದೇ ವ್ಯಾನ್ ನಲ್ಲಿ ಕಳಿಸಿಬಿಟ್ಟಿರ್ತಾರೆ. ಸೊ ಆನಂತರ ಇವರೆಲ್ಲರೂ ಕೂಡ ಬಂಗಾರ ಒಡವೆ ದುಡ್ಡುಗಳಿದ್ದಂತ ಬ್ಯಾಗ್ ಅನ್ನ ತಮ್ಮ ಮನೆಗೆ ತಗೊಂಡು ಹೋಗ್ತಾರೆ ಮತ್ತು ಅದೇ ದಿನ ರಾತ್ರಿ ಆ ಬಂಗಾರ ದುಡ್ಡೆಲ್ಲವನ್ನು ಕೂಡ ಆನಿ ಲೆಕ್ಕ ಮಾಡ್ತಾಳೆ. ಹತ್ತತ್ರ 26 ಕೆಜಿ ಚಿನ್ನ, ಒಂದಷ್ಟು ಡೈಮಂಡ್ಗಳು ಹಾಗೂ 360,000 ರೂಪಾಯಿ ದುಡ್ಡನ್ನು ಕೂಡ ಲೂಟಿ ಮಾಡ್ಕೊಂಡು ಬಂದಿರ್ತಾರೆ. ಮತ್ತಿದೆಲ್ಲವನ್ನು ಕೂಡ ಲೆಕ್ಕ ಹಾಕಿದ ನಂತರ ಅವರು ಮತ್ತಷ್ಟು ಹ್ಯಾಪಿ ಆಗ್ತಾರೆ. ಇನ್ನು ಇಷ್ಟೊಂದು ದುಡ್ಡು ಒಡವೆ ನಮ್ಮ ಹತ್ರ ಇರೋದು ಅಷ್ಟೊಂದು ಸೇಫ್ ಅಲ್ಲ. ಹಾಗಾಗಿ ಆನಿ ಸ್ಟೀಫನ್ ಅಂಕಲ್ ಜೊತೆ ಮಾತಾಡ್ತಾ, ಅಂಕಲ್ ನೀವು ಇದೆಲ್ಲವನ್ನು ಕೂಡ ಅಲ್ಲೊಂದು ಐಲ್ಯಾಂಡ್ ನಲ್ಲಿರುವಂತಹ ನಮ್ಮ ಹಳೆಯ ಮನೆಯೊಳಗೆ ಇಟ್ಟು ಬಂದ್ಬಿಡಿ ಅಂತ ಹೇಳ್ತಾಳೆ. ಸೊ ಹೀಗಾಗಿ ಸ್ಟೀಫನ್ ಅಂಕಲ್ ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಹೊರಕ್ಕೆ ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ತಮ್ಮ ಶಾಪ್ ಹತ್ರಕ್ಕೆ ಬಂದಂತಹ ಆನಿ ಮತ್ತು ಶಿಲ್ಪ ತಮಗೇನು ಕೂಡ ಗೊತ್ತಿಲ್ಲದಂತೆ ಆ ಶಾಪ್ ನ ಬೀಗವನ್ನ ಒಡೆದು ಹಾಕಿ ಅಲ್ಲಿ ಇದ್ದಂತ ಹೋಟೆಲ್ಗೆ ಹೋಗಿ ತಮ್ಮ ಶಾಪ್ ನ ಬೀಗವನ್ನ ಯಾರೋ ಒಡೆದ್ಬಿಟ್ಟಿದ್ದಾರೆ, ಒಂದ್ ಸ್ವಲ್ಪ ಬಂದು ನೋಡಿ ಅಂತ ಕೇಳ್ತಾರೆ. ಆಗ ಅಲ್ಲಿದ್ದವರೆಲ್ಲರೂ ಕೂಡ ಶಾಪ್ ಹತ್ರಕ್ಕೆ ಬರ್ತಾರೆ ಮತ್ತು ಆ ಶಾಪ್ ನ ಶಟರ್ ಅನ್ನ ಓಪನ್ ಮಾಡಿ ಒಳಕ್ಕೆ ಹೋಗಿ ನೋಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಯಾರೋ ಕಳ್ಳರು ಈ ಶಾಪ್ ಇಂದ ಓಲನ್ನ ಮಾಡಿ ಬ್ಯಾಂಕ್ ಅನ್ನ ದರೋಡೆ ಮಾಡಿಬಿಟ್ಟಿದ್ದಾರೆ ಅಂತ. ತಕ್ಷಣ ಅಲ್ಲಿದ್ದಂತ ಜನರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ನಂತರದ ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಮತ್ತು SI ಫಾರೂಕ್ ಅಲ್ಲಿಗೆ ಬರ್ತಾರೆ. ಆನಂತರ ಫಾರೂಕ್ ಟೋಟಲ್ ಆ ಶಾಪ್ ಎಲ್ಲವನ್ನೂ ಕೂಡ ಹುಡುಕಾಡ್ತಾನೆ, ಆದ್ರೆ ಲೂಟಿ ಮಾಡದವರ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಸಿಗೋದಿಲ್ಲ. ಆನಂತರ ಫಾರೂಕ್ ಆನಿಯನ್ನ ಕರೆದು ಈ ಕಳ್ಳತನ ಯಾವಾಗ ನಡೆದಿರಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತಾನೆ. ಅದಕ್ಕೆ ಆನಿ, ನಮ್ಮ ಶಾಪ್ ಅಲ್ಲಿ ಟೈಲ್ಸ್ ವರ್ಕ್ ಇನ್ನು ಕೂಡ ಒಂದ್ ಸ್ವಲ್ಪ ಪೆಂಡಿಂಗ್ ಅಲ್ಲಿದೆ, ಅದು ಕಂಪ್ಲೀಟ್ ಆಗುತ್ತಲೇ ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಮ ಶಾಪ್ ಅನ್ನ ಓಪನ್ ಮಾಡ್ಬೇಕು ಅನ್ಕೊಂಡಿದ್ವಿ. ಹಾಗಾಗಿನೇ ನಾವು ಆ ಉಳಿದಂತ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿಸೋದಕ್ಕೋಸ್ಕರ ಈ ಶಾಪ್ ಅಲ್ಲೇ 4:30 ಇದ್ವಿ. ಆನಂತರ ನಾವು ಶಾಪ್ ಅನ್ನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋದ್ವಿ ಮತ್ತು ಸುಮಿ ಅನ್ನುವಂತ ಹುಡುಗಿಯ ಎಂಗೇಜ್ಮೆಂಟ್ ಇದ್ದಿದ್ದರಿಂದ ಅವಳಿಗೆ ಮೇಕಪ್ ಮಾಡೋದಕ್ಕೆ ಹೋಗಿದ್ವಿ ಅಂತ ಹೇಳ್ತಾಳೆ. ಆನಂತರ ಫಾರೂಕ್ ಶಿಲ್ಪಳನ್ನ ಕೇಳಿದ್ರು ಕೂಡ ಅವಳು ಸೇಮ್ ಆನ್ಸರ್ ಅನ್ನೇ ಕೊಡ್ತಾಳೆ. ಇನ್ನು ಅದೆಲ್ಲವನ್ನೂ ಕೂಡ ಕೇಳಿದಂತಹ ಫಾರೂಕ್ಗೆ ಅವರ ಮೇಲೆ ಒಂದು ಸಣ್ಣ ಡೌಟ್ ಶುರುವಾಗುತ್ತೆ. ಹಾಗೇನೆ ಅವರಿಬ್ಬರ ಜೊತೆಯಲ್ಲಿ ಮಾತಾಡ್ತಾ, ಈ ಕೇಸ್ ಕ್ಲೋಸ್ ಆಗೋವರೆಗೂ ನೀವು ಶಾಪ್ ಅನ್ನ ಓಪನ್ ಮಾಡಬಾರ್ದು ಅಂತಲೂ, ಹಾಗೇನೆ ಈ ಕೇಸ್ ವಿಷಯವಾಗಿ ನಾವು ನಿಮ್ಮನ್ನ ಯಾವಾಗ ಕರೆದ್ರು ಕೂಡ ನೀವು ಸ್ಟೇಷನ್ಗೆ ಬರಬೇಕು ಅಂತಲೂ ಹೇಳ್ತಾನೆ. ಮತ್ತೊಂದು ಕಡೆ ಸ್ಟೀಫನ್ ಬಂಗಾರ ಮತ್ತು ದುಡ್ಡಿದ್ದಂತ ಬ್ಯಾಗ್ ಗಳನ್ನ ತೆಗೆದುಕೊಂಡು ಐಸ್ಲ್ಯಾಂಡ್ ಅಲ್ಲಿ ಇದ್ದಂತ ಆ ಪಾಳೆ ಬಿದ್ದ ಮನೆಯಲ್ಲಿ ಅದನ್ನ ಬಚ್ಚಿಡೋದಕ್ಕಂತ ಹೋಗ್ತಾನೆ. ಆದ್ರೆ ಸ್ಟೀಫನ್ ಆ ಮನೆಯೊಳಗೆ ಹೋಗಿ ಬಂದಿದ್ದನ್ನ ಅದೇ ಟೈಮಲ್ಲಿ ಯಾವುದೋ ಕೆಲಸದ ಮೇಲೆ ಅಲ್ಲಿಗೆ ಬಂದಿದ್ದಂತಹ ಸ್ಟೀಫನ್ ನ ಹೆಂಡತಿಯ ತಮ್ಮನಾದಂತಹ ಸೆಂಥಿಲ್ ನೋಡ್ತಾನೆ. ಇನ್ನು ಅದನ್ನ ಗಮನಿಸಿದಂತಹ ಸ್ಟೀಫನ್ ಅಲ್ಲಿಗೆ ಬಂದು ಅವನಿಗೇನೇನು ಹೇಳಿ ಅವನಿಗೆ ಅನುಮಾನವೇ ಬರದಂತೆ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಮತ್ತೊಂದ್ ಕಡೆ CI ಫಾರೂಕ್ ಟೀಮ್ ಆ ಸಿಟಿಯಲ್ಲಿರುವಂತಹ CCTV ಕ್ಯಾಮೆರಾಗಳನ್ನ ಚೆಕ್ ಮಾಡ್ತಾ ಇರಬೇಕಾದ್ರೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಬಸಿಲ್ನ ವ್ಯಾನ್ ಆ ಕಡೆಯಿಂದ ಈ ಕಡೆ ತಿರುಗಾಡ್ತಾ ಇರೋದನ್ನ ಗಮನಿಸಿ ಅವರು CI ಫಾರೂಕ್ಗೆ ವಿಷಯವನ್ನ ಹೇಳ್ತಾರೆ. ಆಗ CI ಫಾರೂಕ್ ತನ್ನ ಟೀಮ್ ಹತ್ರ ಮಾತಾಡ್ತಾ ಆ ಬಸಿಲ್ ತನ್ನ ವ್ಯಾನ್ ನಲ್ಲಿ ಏನನ್ನ ಸಾಗಿಸ್ತಾ ಇದ್ದಾನೆ ಅನ್ನೋದನ್ನ ತಕ್ಷಣ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾನೆ. ಸೊ ಪೊಲೀಸ್ ಆಫೀಸರ್ ಬಸಿಲ್ನನ್ನ ಫಾಲೋ ಮಾಡ್ತಾ ಇರಬೇಕಾದ್ರೆ ಆತ ಪ್ರತಿದಿನ ಬೆಳಿಗ್ಗೆ ಹಾಲು ಮತ್ತು ಪೇಪರ್ಗಳನ್ನ ತೆಗೆದುಕೊಂಡು ಹೋಗಿ ಶಾಪ್ಗಳಿಗೆ ಸಪ್ಲೈ ಮಾಡ್ತಾ ಇರ್ತಾನೆ ಮತ್ತು ಇದೇ ವಿಷಯನ ಒಬ್ಬ ಪೊಲೀಸ್ ಆಫೀಸರ್ CI ಫಾರೂಕ್ಗೆ ಹೇಳ್ತಾನೆ. ಆದ್ರೆ CI ಫಾರೂಕ್ಗೆ ಒಂದು ಸಣ್ಣ ಡೌಟ್ ಇರೋದ್ರಿಂದ ಮತ್ತೆ ಒಂದು ವಾರದ CCTV ಫುಟೇಜಸ್ ಅನ್ನ ತೆಗೆದುಕೊಂಡು ಆ ಸಿಟಿಯಲ್ಲಿ ಏನೇನ್ ನಡೀತಾ ಇದೆ ಅನ್ನೋದೆಲ್ಲವನ್ನು ಕೂಡ ವಾಚ್ ಮಾಡತೊಡಗ್ತಾರೆ. ಇನ್ನು ಆ ಟೈಮಲ್ಲಿ ಫಾರೂಕ್ ಸ್ಟೀಫನ್ ಒಂದಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಿದ್ದನ್ನ ಗಮನಿಸ್ತಾನೆ. ಇನ್ನು ಹೇಳ್ಬೇಕಂದ್ರೆ ಇದಕ್ಕೂ ಮುಂಚೆನೆ ಸ್ಟೀಫನ್ ದರೋಡೆ ಕೆಲಸಗಳಲ್ಲಿ ಕಳ್ಳತನದ ಕೇಸುಗಳಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದಿರ್ತಾನೆ. ಸೊ ಹೀಗಾಗಿ ಆತನನ್ನ ಗುರುತಿಡಿದಂತಹ CI ಫಾರೂಕ್ ಆ ಟೈಮಲ್ಲಿ ಸ್ಟೀಫನ್ ಅಲ್ಲಿ ಏನ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳತೊಡಗ್ತಾನೆ. ಸೊ ಹೀಗಾಗಿ ಫಾರೂಕ್ ಸ್ಟೀಫನ್ ಅನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದಿ ಅಂತ ತನ್ನ ಟೀಮ್ಗೆ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಂದಿನ ಸ್ಟೀಫನ್ ಮತ್ತು ಸೆಂಥಿಲ್ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಆಗ್ಲೆ ಸೆಂಥಿಲ್, ಏನ್ ಬಾವ ನನಗೂ ಮತ್ತು ಅಕ್ಕನಿಗೂ ಕೂಡ ಗೊತ್ತಾಗದಂತೆ ಏನೋ ದೊಡ್ಡ ಸ್ಕೆಚ್ ಅನ್ನೇ ಆಗ್ದಂಗಿದೆಯಾ, ಅದೇನು ಅಂತ ನಮ್ಗೆ ಹೇಳೋದಿಲ್ವಾ ಅಂತ ಕೇಳಿದಾಗ ಅದಕ್ಕೆ ಸ್ಟೀಫನ್ ಆ ಟೈಮ್ ಬಂದಾಗ ನಾನೇ ಹೇಳ್ತೀನಿ ಬಿಡು ಅಂತಾನೆ.
ಆದರೆ ಸ್ಟೀಫನ್ಗೆ ಸಿಂಧಿಲ್ನ ಮೇಲೆ ಯಾಕೋ ಡೌಟ್ ಬರುತ್ತೆ. ಹೀಗಾಗಿ ಅವನು ಅದೇ ದಿನ ರಾತ್ರಿ ಯಾರಿಗೂ ಕೂಡ ಗೊತ್ತಾಗದಂತೆ ಮನೆಯಿಂದ ಹೊರಕ್ಕೆ ಹೋಗ್ತಾನೆ. ಒಂದು ಸ್ವಲ್ಪ ಹೊತ್ತಿನ ನಂತರ ಮನೆಗೆ ವಾಪಸ್ ಬಂದ್ಬಿಡ್ತಾನೆ. ಮತ್ತೊಂದು ಕಡೆ ಸ್ಟೀಫನ್ ಮತ್ತು ಅವನ ಹೆಂಡತಿ ಊಟ ಮಾಡ್ತಾ ಇರಬೇಕಾದ್ರೆ ಆಗ ಅವನ ಹೆಂಡತಿ ಸ್ಟೀಫನ್ ಹತ್ರ ಮಾತಾಡ್ತಾ, ನಾಳೆಯಿಂದನೇ ನಮ್ಮ ರಿಲೇಟಿವ್ಸ್ ಫಂಕ್ಷನ್ ಇದೆ, ಇನ್ನು ಫಂಕ್ಷನ್ಗೆ ಹಾಕೊಂಡು ಹೋಗೋದಕ್ಕೆ ಒಂದು ಬಂಗಾರದ ಒಡವೆ ಕೂಡ ಮನೆಯಲ್ಲಿ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಸ್ಟೀಫನ್, ನೀನೇನು ನೊಂದ್ಕೊಳ್ಳೋದಕ್ಕೆ ಹೋಗ್ಬೇಡ, ಇಷ್ಟರಲ್ಲೇ ನನಗೆ ನನ್ನ ಶೇರ್ ಬರುತ್ತೆ, ಆಮೇಲೆ ನಿನಗೆ ಬಂಗಾರದ ಒಡವೆಗಳನ್ನೇ ಮಾಡಿಸ್ಕೊಡ್ತೀನಿ ಬಿಡು ಅಂತಾನೆ. ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ಬರ್ತಾರೆ. ಸಿಐ ಫಾರೂಕ್ ನಿನ್ನನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ರು ಅಂತ ಅವನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇನ್ನು ಆ ಕಡೆ ಬಾಸಿಲ್ ಹ್ಯಾನಿ ಮತ್ತು ಶಿಲ್ಪಾತ್ರಕ್ಕೆ ಬಂದು, ಪೊಲೀಸರಿಗೆ ನನ್ನ ಮೇಲೆ ಡೌಟ್ ಬಂದಂಗಿದೆ, ಹಾಗೇನೆ ನಾವು ಬ್ಯಾಂಕ್ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ದಂತಹ 11ನೇ ತಾರೀಕು ಭಾನುವಾರ ಸ್ಟೀಫನ್ ಅನ್ನ ಬ್ಯಾಂಕ್ ಹತ್ರಕ್ಕೆ ಕರ್ಕೊಂಡು ಬರೋದಕ್ಕಂತ ನಾನು ಆತನಿಗೋಸ್ಕರ ನೀವು ಹೇಳಿದ ಪ್ಲೇಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಸುಮ್ಯ ಬ್ರದರ್ ಅವನ ಫ್ರೆಂಡ್ಸ್ ಜೊತೆ ಬಂದು ನನ್ನನ್ನು ಹೊಡೆದ ಮತ್ತು ಅವತ್ತು ಜಗಳ ಆಯ್ತಲ್ವಾ, ಹಾಗಾಗಿ ನಾವು ಈ ಕಳ್ಳತನದ ಪ್ಲಾನ್ ಅನ್ನ ಪೋಸ್ಟ್ಪೋನ್ ಮಾಡಿದ್ವಿ. ಆದ್ರೆ ಸಿಐ ಫಾರೂಕ್ ಆ ಜಗಳ ನಡೆದಂತಹ ದಿನದ ಸಿಸಿಟಿವಿ ಫುಟೇಜಸ್ ಅನ್ನ ಚೆಕ್ ಮಾಡಿ ಅದೇ ಟೈಮಲ್ಲಿ ನನಗೋಸ್ಕರ ವೇಟ್ ಮಾಡ್ತಾ ಇದ್ದಂತಹ ಸ್ಟೀಫನ್ ಅನ್ನ ನೋಡಿ ಗುರುತಿಡ್ತಿದ್ದಾರೆ. ಸೊ ಹೀಗಾಗಿ ಆತನ ಮೇಲೂ ಕೂಡ ಡೌಟ್ ಬಂದು ಮತ್ತು ಅವನನ್ನ ಇಂಟ್ರಾಗೇಷನ್ಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಸಿಟ್ಟಾದಂತೆ ಆನಿ, ಇದೆಲ್ಲವೂ ಕೂಡ ನಿನ್ನ ಪ್ರೀತಿಯಿಂದಲೇ ನಡೀತು, ಒಂದ್ ವೇಳೆ ನೀನು ಸುಮಿಯನ್ನ ಲವ್ ಮಾಡದೆ ಹೋಗಿದ್ರೆ ಆ ಜಗಳನೇ ನಡೀತಾ ಇರಲಿಲ್ಲ, ಮತ್ತು ಆ ದಿನವೇ ನಾವು ಯಾರಿಗೂ ಕೂಡ ಗೊತ್ತಾಗದಂತೆ ಬ್ಯಾಂಕ್ ಲೂಟಿಯನ್ನ ಮುಗಿಸ್ತಾ ಇದ್ವಿ ಅಂತ ಹೇಳ್ತಾಳೆ. ಅದಕ್ಕೆ ಬಸಿಲ್, ಅಂದ್ರೆ ಇದೆಲ್ಲವೂ ಕೂಡ ನಾನು ಲವ್ ಮಾಡಿದ್ರಿಂದಲೇ ಆಯ್ತು ಅಂತ ಇದ್ದೀರಾ, ಹಾಗಾದ್ರೆ ನಿನ್ ಮೇಲಿಂದ ನಾನು ನಿಮ್ ಜೊತೆ ಕೆಲಸ ಮಾಡೋದಿಲ್ಲ, ನನ್ನ ಪಾಲ್ ಏನಿದೆ ಅದನ್ನು ಕೊಟ್ಬಿಡಿ ಅಂತ ಹೇಳಿ ಸಿಟ್ಟಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಸ್ಟೀಫನ್ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದರಿಂದ ಶಿಲ್ಪ ಮತ್ತು ಆನಿಯ ಬದುಕುಗಳು ಒಂದೇ ಸಾರಿ ಟೆನ್ಷನ್ ನಲ್ಲಿ ಬಿದ್ದು ಹೋಗ್ತವೆ. ಆನಂತರ ಸಿಐ ಫಾರೂಕ್ ಸ್ಟೀಫನ್ ಹತ್ರ ಮಾತಾಡ್ತಾ, ಕಳ್ಳತನಕ್ಕೂ ಒಂದು ವಾರಕ್ಕೆ ಮುಂಚೆ ನೀನು ಆ ಕೊಲ್ಲಂ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಸ್ಟೀಫನ್, ಟೆನ್ಷನ್ ಆಗ್ತಾ, ನಾನು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೆ, ಹಾಗಾಗಿ ಆ ಟೈಮಲ್ಲಿ ಅಲ್ಲಿದೆ ಅಂತ ಫಾರೂಕ್ ಹತ್ರ ಹೇಳ್ತಾನೆ. ಆದರೆ ಸ್ಟೀಫನ್ ಮಾತುಗಳನ್ನು ಫಾರೂಕ್ ನಂಬದೆ ನಗತೊಡಗ್ತಾನೆ. ಸೊ ಆನಂತರ ಆನಿ ಮತ್ತು ಶಿಲ್ಪಾಳನ್ನ ಮತ್ತು ಬಸಿಲ್ನ ಜೊತೆ ಆ ಏರಿಯಾದ ಒಂದಷ್ಟು ಶಾಪ್ಗಳವರನ್ನ ಸ್ಟೇಷನ್ಗೆ ಕರೆಸಿದಂತಹ ಫಾರೂಕ್ ಸ್ಟೀಫನ್ನ ಜೊತೆ ಒಂದಷ್ಟು ಕ್ರಿಮಿನಲ್ಗಳನ್ನ ಸಾಲಾಗಿ ನಿಲ್ಲಿಸಿ, ಇವರಲ್ಲಿ ಯಾರಾದರೂ ನಿಮ್ಮ ಏರಿಯಾದಲ್ಲಿ ಅನುಮಾನಾಸ್ಪದವಾಗಿ ತಿರುಗಾಡಿದ್ರಾ ಅಂತ ಒಬ್ಬೊಬ್ಬರನ್ನು ಕರೆದು ಕೇಳ್ತಾನೆ. ಅದಕ್ಕೆ ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದು, ಇಲ್ಲ ಸರ್ ನಾವು ಇವರನ್ನ ನೋಡಲಿಲ್ಲ ಅಂತಾರೆ. ಕೊನೆಗೆ ಅವರು ಆನಿಯನ್ನ ಕೇಳ್ತಾರೆ, ಅವಳು ಕೂಡ ಇಲ್ಲ ಸರ್ ನನಗೆ ಇವರ್ಯಾರು ಕಾಣಿಸ್ಲಿಲ್ಲ ಅಂತಾಳೆ. ಇನ್ನು ಅದೇ ಟೈಮಲ್ಲಿ ತುಂಬಾ ಟೆನ್ಷನ್ ಆಗಿದ್ದಂತ ಸ್ಟೀಫನ್ಗೆ ಎದೆ ನೋವು ಶುರುವಾಗುತ್ತೆ. ಹೀಗಾಗಿ ಪೊಲೀಸರು ತಕ್ಷಣ ಸ್ಟೀಫನ್ ಅನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಸೊ ಆನಂತರ ಶಿಲ್ಪಾ ಮತ್ತು ಆನಿ ಇಬ್ಬರು ಕೂಡ ಆ ಪರಿಸ್ಥಿತಿಯಲ್ಲಿದ್ದಂತ ಸ್ಟೀಫನ್ ಅಂಕಲ್ ಅನ್ನ ನೋಡಿ ಏನೂ ಸಹಾಯ ಮಾಡಲಾಗದೆ ಹೋಗಿದ್ದರಿಂದ ತುಂಬಾ ನೊಂದ್ಕೊಳ್ತಾರೆ. ಆಗ ಸ್ಟೋರಿಯಲ್ಲಿ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಬರುತ್ತೆ. ಇನ್ನು ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಆನಿ ಸ್ಟೀಫನ್ ಅಂಕಲ್ ಜೊತೆ ಮಾತಾಡ್ತಾ ಆ ಬ್ಯಾಂಕ್ ಕಳ್ಳತನದ ಐಡಿಯಾ ಹೇಳಿದಾಗ ಅದಕ್ಕೆ ಸ್ಟೀಫನ್ ಹೇಳ್ತಾನೆ, ಈ ಬ್ಯಾಂಕ್ ಕಳ್ಳತನ ಮಾಡೋದು ಅಂದ್ರೆ ತುಂಬಾ ರಿಸ್ಕಿ, ನಾವು ಎಷ್ಟೇ ಇಂಟೆಲಿಜೆಂಟ್ ಆಗಿ ಕಳ್ಳತನ ಮಾಡಿದ್ರು ಕೂಡ ಯಾವುದೋ ಒಂದು ಸಣ್ಣ ಕ್ಲೂ ಅನ್ನಾದ್ರೂ ಬಿಟ್ಬಿಟ್ಟಿರ್ತೀವಿ, ಅಂಡ್ ಪೊಲೀಸರು ಅದನ್ನೇ ಇಟ್ಕೊಂಡು ನಮ್ಮವರೆಗೂ ಬರ್ತಾರೆ ಅಂತ ಹೇಳ್ತಾನೆ. ಇನ್ನು ಅದನ್ನ ಕೇಳಿದಂತೆ ಆನಿ, ಅಂಕಲ್ ನಮಗೆ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ, ನಾವು ಈ ಒಂದು ಕಳ್ಳತನವನ್ನ ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸಿದ್ರೆ ನಮ್ಮೆಲ್ಲರ ಬದುಕುಗಳು ಒಂದೇ ಸಾರಿ ಸಿಟ್ಲಾಗ್ಬಿಡ್ತವೆ ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಸ್ಟೋರಿ ಪ್ರೆಸೆಂಟ್ ಸೀನ್ಗೆ ಬರುತ್ತೆ. ಇನ್ನು ಎದೆ ನೋವಿನಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಂತಹ ಸ್ಟೀಫನ್ ಅಲ್ಲೇ ಸತ್ತು ಹೋಗಿರ್ತಾನೆ. ಇನ್ನು ಈ ವಿಷಯವನ್ನ ತಿಳ್ಕೊಂಡಂತಹ ಆನಿ ತುಂಬಾ ನೊಂದ್ಕೊಳ್ತಾ, ಇದೆಲ್ಲವೂ ಕೂಡ ನನ್ನಿಂದಲೇ ಆಗಿತ್ತು, ಒಂದ್ ವೇಳೆ ನಾನು ಸ್ಟೀಫನ್ ಅಂಕಲ್ ಅನ್ನ ಒಪ್ಪಿಸದೆ ಹೋಗಿದ್ರೆ ಇವತ್ತು ಅವರು ಸತ್ತು ಹೋಗದೆ ನಮ್ಮ ಜೊತೆಯಲ್ಲೇ ಇರ್ತಾ ಇದ್ರು ಅಂತ ಅಳತಡೋಗ್ತಾಳೆ. ಅದಕ್ಕೆ ಶಿಲ್ಪ ಅವಳನ್ನ ಸಂತೈಸ್ತಾ, ಇದ್ರಲ್ಲಿ ನಿಂತಪ್ಪೇನೂ ಇಲ್ಲ, ಈ ಒಂದು ಲೂಟಿಯನ್ನ ಮಾಡಿದ್ರೆ ಎಲ್ಲರ ಲೈಫ್ಗಳು ಸೆಟ್ಲ್ ಆಗ್ತವೆ ಅಂತ ನೀನು ಆಲೋಚನೆ ಮಾಡಿದೆ, ಆದ್ರೆ ಈಗಾಗೋಯ್ತು ಏನ್ ಮಾಡೋದು ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡ್ತಾಳೆ. ಸೀನ್ ಕಟ್ ಮಾಡಿದ್ರೆ ಒಂದು ವಾರದ ನಂತರ ಆನಿ ಸ್ಟೀಫನ್ ಅಂಕಲ್ ಬಚ್ಚಿಟ್ಟಿರುವಂತ ಬಂಗಾರವನ್ನ ತೆಗೆದುಕೊಂಡು ಬರಬೇಕು ಅನ್ಕೊಂಡು ಆ ಐಲ್ಯಾಂಡ್ಗೆ ಹೋಗ್ತಾಳೆ. ಆದ್ರೆ ಆನಿಗೆ ಆ ಪಾಳು ಬಿದ್ದ ಮನೆಯಲ್ಲಿ ಎಲ್ಲೆಲ್ಲಿ ಹುಡುಕಾಡಿದ್ರು ಕೂಡ ಆ ಒಡವೆಗಳಿದ್ದಂತ ಬ್ಯಾಗುಗಳು ಸಿಗೋದಿಲ್ಲ. ಮತ್ತೊಂದು ಕಡೆ ಫಾರೂಕ್ ಈ ಕೇಸ್ನ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಾ, ಸ್ಟೀಫನ್ ಸತ್ತು ಹೋಗುತ್ತಲೇ ಈ ಕೇಸ್ ಏನು ಕ್ಲೋಸ್ ಆಗೋದಿಲ್ಲ, ಯಾಕಂದ್ರೆ ಒಬ್ಬನೇ ಇಷ್ಟೊಂದು ದೊಡ್ಡ ಬ್ಯಾಂಕ್ ಕಳ್ಳತನವನ್ನು ಮಾಡೋದಕ್ಕಂತ ಸಾಧ್ಯವಿಲ್ಲ, ಹಾಗಾಗಿ ಅವನಿಗೆ ಯಾರಾದರೂ ಸಪೋರ್ಟ್ ಮಾಡೇ ಇರ್ತಾರೆ, ಅವರ್ಯಾರು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕು ಅನ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಈ ಕಡೆ ಆನಿ ಮತ್ತು ಶಿಲ್ಪಾಗೆ ಸ್ಟೀಫನ್ ಅಂಕಲ್ ಆ ಒಡವೆ ಇದ್ದಂತ ಬ್ಯಾಗುಗಳನ್ನ ಎಲ್ಲಿ ಬಚ್ಚಿಟ್ಟಿರ್ಬೋದು ಅನ್ನೋದು ಅರ್ಥವೇ ಆಗೋದಿಲ್ಲ. ಸೊ ಹೀಗಾಗಿನೇ ಆನಿ ಪ್ಲಾನ್ ಮಾಡಿಕೊಂಡು ಕ್ರಿಶ್ಚಿಯನ್ ಸಿಸ್ಟರ್ ತರ ವೇಷವನ್ನು ಹಾಕೊಂಡು ಸ್ಟೀಫನ್ ಮನೆಗೆ ಹೋಗ್ತಾಳೆ. ಇನ್ನು ಸ್ಟೀಫನ್ ಹೆಂಡತಿ ಹತ್ರ ಮಾತಾಡ್ತಾ ಸ್ಟೀಫನ್ ಅಂಕಲ್ ಬಗ್ಗೆ ತಿಳ್ಕೊಳ್ತಾ ಇರಬೇಕಾದ್ರೆ ಸ್ಟೀಫನ್ ಹೆಂಡತಿ ಹೇಳ್ತಾರೆ, ಅವರು ಸತ್ತೋಗೋದಕ್ಕೂ 2 ದಿನ ಮುಂಚೆ ತೆನ್ಮಾಲ ಚರ್ಚ್ಗೆ ಹೋಗಿ ಬಂದಿದ್ರು, ಆನಂತರ ಅವರು ತುಂಬಾ ಸಂತೋಷವಾಗಿ ಕಾಣಿಸ್ತಾ ಇದ್ರು, ಆದ್ರೆ ಅಷ್ಟರಲ್ಲಿ ಇದೆಲ್ಲ ನಡೆದೋಯ್ತು ಅಂತ ಅಳತೊಡಗ್ತಾರೆ. ಸೊ ನೆಕ್ಸ್ಟ್ ಅಲ್ಲಿಂದ ವಾಪಸ್ ಬಂದಂತ ಆನಿ ಆಲೋಚನೆ ಮಾಡತೊಡಗ್ತಾಳೆ. ಆ ಟೈಮಲ್ಲಿ ಸ್ಟೀಫನ್ ಅಂಕಲ್ ಒಂದಿನ ಹೇಳಿದ್ದಂತ ಮಾತುಗಳು ಅವಳಿಗೆ ಜ್ಞಾಪಕ ಬರ್ತವೆ.
ನಾನು ತೆನ್ಮಾಲಾ ಚರ್ಚ್ ಹತ್ರ ಇರುವಂತಹ ಒಂದು ಸ್ಮಶಾನದಲ್ಲಿ ನಾನು ಸತ್ತು ಹೋದ ನಂತರ ಡೆಡ್ ಬಾಡಿಯನ್ನ ಮುಚ್ಚೋದಕ್ಕಂತ ಒಂದು ಸಮಾಧಿಯನ್ನ ಕೊಂಡ್ಕೊಂಡಿಟ್ಟಿದ್ದೀನಿ. ಇನ್ನು ಆ ವಿಷಯ ನನ್ನ ನೆನ್ತಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿರೋದು ನೆನಪಾಗುತ್ತೆ. ಸೊ ಹೀಗಾಗಿ ಆನಿ ಮಾರನೇ ದಿನ ಬೆಳಿಗ್ಗೆನೆ ಸ್ಟೀಫನ್ ಅಂಕಲ್ ಆ ಬ್ಯಾಗ್ಗಳನ್ನ ಅಲ್ಲೇ ಇಟ್ಟಿರ್ಬೋದಾ ಏನೋ ಅನ್ಕೊಂಡು ತೆನ್ಮಾಲಾ ಚರ್ಚ್ ಕಡೆ ಹೊರಡ್ತಾಳೆ. ಮತ್ತೊಂದು ಕಡೆ ಫಾರೂಕ್ ಆ ಕಳ್ಳತನ ನಡೆದಿರುವಂತಹ ಪ್ಲೇಸ್ ನ ಫೋಟೋಗಳನ್ನ ನೋಡ್ತಾ ಇರಬೇಕಾದ್ರೆ ಆ ಎಲ್ಲಾ ಫೋಟೋಗಳಲ್ಲಿ ಬಕೆಟ್ ಇರೋದನ್ನ ನೋಡಿದಂತಹ ಆತ ಆ ಶಾಪ್ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿ ನೀರಿಂದ ತುಂಬಿಕೊಂಡಿದ್ದಂತ ಬಕೆಟ್ ಅನ್ನ ನೋಡಿ ಆ ನೀರೆಲ್ಲವನ್ನು ಕೂಡ ಹೊರಕ್ಕೆ ಚೆಲ್ತಾನೆ ಮತ್ತು ಲೀಕ್ ಆಗ್ತಾ ಇದ್ದಂತ ವಾಟರ್ ಪ್ಲೇಸ್ ಅಲ್ಲಿ ಆ ಬಕೆಟ್ ಅನ್ನ ಇಡ್ತಾನೆ. ಮತ್ತದು ಫುಲ್ ಆಗಿ ತುಂಬುವವರೆಗೂ ಅಲ್ಲೇ ವೇಟ್ ಮಾಡ್ತಾ ಇರ್ತಾನೆ. ಮತ್ತೊಂದ್ ಕಡೆ ಆನಿ ಸ್ಟೀಫನ್ ತಯಾರ್ ಮಾಡ್ಕೊಂಡಿದ್ದಂತ ಸಮಾಧಿ ಹತ್ರಕ್ಕೆ ಹೋಗಿ ಆ ಸಮಾಧಿಯನ್ನು ಓಪನ್ ಮಾಡ್ತಾಳೆ. ಅಂಡ್ ಅದರೊಳಗೆ ಸ್ಟೀಫನ್ ಬಚ್ಚಿಟ್ಟಿದ್ದಂತಹ ದುಡ್ಡು ಮತ್ತು ಬಂಗಾರದ ಬ್ಯಾಗುಗಳು ಕಾಣಿಸ್ತವೆ. ಸೊ ಹೀಗಾಗಿ ಆನಿ ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಮನೆ ಕಡೆ ವಾಪಸ್ ಬರ್ತಾಳೆ. ಮತ್ತೊಂದ್ ಕಡೆ ಫಾರೂಕ್ ಆ ಖಾಲಿಯಾದ ಬಕೆಟ್ ಪೂರಾ ತುಂಬುವವರೆಗೂ ವೇಟ್ ಮಾಡಿ ಆ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಹೊರಕ್ಕೆ ಹೊರಟು ಹೋಗ್ತಾನೆ. ಈ ಕಡೆ ಆನಿ ಒಡವೆಗಳ ಬ್ಯಾಗ್ಗಳನ್ನ ತಗೊಂಡು ಮನೆಗೆ ಬರುವಷ್ಟರಲ್ಲಿ ವಸೀಲ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ಆಗ ವಸೀಲ್ ಆನಿ ಜೊತೆ ಮಾತಾಡ್ತಾ ಈಗ ಸಿಐ ಫಾರೂಕ್ಗೆ ನನ್ನ ಮೇಲೆ ಕೂಡ ಡೌಟ್ ಬಂದಿದೆ, ಮತ್ತೊಂದು ಕಡೆ ನಮ್ಮ ಹುಡುಗಿ ಸುಮಿಗೆ ಮದುವೆ ಕೂಡ ಫಿಕ್ಸ್ ಮಾಡಿದ್ದಾರೆ, ಒಂದು ವೇಳೆ ನನಗೆ ಬರಬೇಕಾಗಿರುವಂತ ಶೇರ್ ಅನ್ನ ಕೊಟ್ಬಿಟ್ರೆ ನಾನು ಸುಮ್ಮನೆ ಕರ್ಕೊಂಡು ಎಲ್ಲಾದರೂ ದೂರಕ್ಕೆ ಹೊರಟು ಹೋಗಿ ಆರಾಮಾಗಿ ಬದುಕೊಳ್ತೀನಿ ಅಂತ ಹೇಳ್ತಾನೆ. ಇದರಿಂದಾಗಿ ಏನು ಮಾಡೋದಕ್ಕಾಗದಂತಹ ಆನಿ ಬಸಿಲ್ ಪಾಲಿನ ಶೇರ್ ಅನ್ನ ಅವನಿಗೆ ಕೊಟ್ಟು ಕಳಿಸ್ತಾಳೆ. ಇನ್ನು ಅದೇ ಟೈಮಲ್ಲಿ ಸಿ ಎ ಫಾರೂಕ್ ಆನಿಗೆ ಕಾಲ್ ಮಾಡಿ ನಮ್ಮ ಅಕ್ಕನ ಮಗಳು ಸ್ಕೂಲಲ್ಲಿ ಒಂದು ಫಂಕ್ಷನ್ ಅನ್ನ ಅಟೆಂಡ್ ಮಾಡ್ತಾ ಇದ್ದಾಳೆ, ಹಾಗಾಗಿ ಅವಳಿಗೆ ಮೇಕಪ್ ಮಾಡೋದಕ್ಕೆ ಮನೆಗೆ ಬಂದ್ಬಿಡಿ ಅಂತ ಇನ್ವೈಟ್ ಮಾಡ್ತಾನೆ. ಸೊ ಹೀಗಾಗಿ ಆನಿ ಫಾರೂಕ್ ಮನೆಗೆ ಹೋಗಿ ಅವರ ಅಕ್ಕನ ಮಗಳನ್ನ ರೆಡಿ ಮಾಡ್ತಾ ಇರ್ತಾಳೆ. ಆಗ ಫಾರೂಕ್ ಆನಿ ಜೊತೆ ಮಾತಾಡ್ತಾ ನಿಮ್ಮ ಶಾಪಲ್ಲಿ ವಾಟರ್ ಲೀಕ್ ಆಗ್ತಾ ಇರುವಂಥ ಪ್ಲೇಸಲ್ಲಿ ಇಟ್ಟಿರುವಂಥ ಬಕೆಟ್ ಎಷ್ಟು ಟೈಮ್ಗೆ ಫುಲ್ ಆಗುತ್ತೆ ಅನ್ನೋದು ಏನಾದರೂ ನಿನಗೆ ಗೊತ್ತಾ? ನನಗೆ ಗೊತ್ತಿರುವಂತೆ ನಿನಗದು ಗೊತ್ತಿರೋದಿಲ್ಲ. ಆ ಖಾಲಿ ಇರುವಂಥ ಬಕೆಟ್ ತುಂಬೋದಕ್ಕೆ ಹತ್ತತ್ರ 10 ಗಂಟೆ ಬೇಕು. ಹಾಗಾಗಿ ಭಾನುವಾರ ರಾತ್ರಿ ದರೋಡೆ ನಡೆದಿರೋದಾದರೆ ಆ ಮೇಲಿನ ಸ್ಲ್ಯಾಬ್ಗಳನ್ನು ಕೊರಿಬೇಕಾದ್ರೆ ಒಂದಷ್ಟು ಡಸ್ಟು ಆ ಬಕೆಟ್ಗೆ ಬಿದ್ದಿರಬೇಕು. ಆದರೆ ಮಾರ್ನಿಂಗ್ ಬಕೆಟಲ್ಲಿ ಇದ್ದಂಥ ವಾಟರ್ ತುಂಬ ಕ್ಲಿಯರ್ ಆಗಿತ್ತು, ಹಾಗಾಗಿ ಕಳ್ಳತನ ರಾತ್ರಿ ನಡೆದಿಲ್ಲ, ಹಗಲಲ್ಲಿ ನಡೆದಿದೆ. ಇನ್ನು ಹೇಳಬೇಕಂದ್ರೆ ನೀವು ಅವತ್ತು ಹಗಲೆಲ್ಲ ನಾವು ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳಿದ್ರಿ. ಸೊ ಹೀಗಾಗಿ ಕಳ್ಳತನ ಯಾರು ಮಾಡಿರ್ಬೋದು ಅಂತ ಕೇಳಿದಾಗ ಇದರಿಂದ ಶಾಕ್ ಆಗಿ ಹೋದಂತ ಆನಿ ಏನು ಕೂಡ ಮಾತಾಡದೆ ಹೊರಕ್ಕೆ ನಡೀತಾ ಹೋಗ್ತಾ ಇರ್ತಾಳೆ. ಆಗ ಹಿಂದೆನೆ ಬಂದಂತ ಫಾರೂಕ್ ಆನಿಗೆ ಹೇಳ್ತಾನೆ, ನೀನು ಈಗಲೂ ಕೂಡ ಈ ಕೇಸಿಂದ ಆರಾಮಾಗಿ ಹೊರಗೆ ಬರಬಹುದು, ಆದ್ರೆ ನೀವು ಆ ಕದ್ದಿರುವಂತ ಗೋಲ್ಡ್ ಅಲ್ಲಿ ನನಗೆ ಶೇರ್ ಕೊಡಬೇಕು ಅಂತಾನೆ. ಅಂಡಷ್ಟೇ ಅಲ್ಲ, ಈ ಬಗ್ಗೆ ನೀವು ಡಿಸಿಷನ್ ತಗೊಳ್ಳೋದಕ್ಕೆ ಇನ್ನೂ ಒಂದಿನ ಟೈಮ್ ಇದೆ, ಅಷ್ಟೊಳಗೆ ನನಗೆ ಬರಬೇಕಾದಂತ ಶೇರ್ ಅನ್ನ ಕೊಟ್ಬಿಟ್ರೆ ಈ ಕೇಸ್ ಅನ್ನ ಕ್ಲೋಸ್ ಮಾಡ್ತೀನಿ ಅಂತಾನೆ. ಮತ್ತೊಂದ್ ಕಡೆ ಬಸಿಲ್ ಸುಮಿಯನ್ನ ಕರ್ಕೊಂಡು ಆ ಊರನ್ನ ಬಿಟ್ಟು ಓಡೋಗ್ತಾ ಇರಬೇಕಾದ್ರೆ ಪೊಲೀಸರಿಗೆ ಸಿಕ್ಕಿಬಿಡ್ತಾನೆ. ಸೊ ಇದೇ ಟೈಮಲ್ಲಿ ಸಿ ಐ ಫಾರೂಕ್ಗೆ ಕೊಲ್ಲಂ ಬ್ಯಾಂಕ್ ಅನ್ನ ದರೋಡೆ ಮಾಡಿರುವಂತವರಲ್ಲಿ ಒಬ್ಬ ಸಿಕ್ಕಿಬಿದ್ದಾನೆ ಅನ್ನೋದನ್ನ ಹೇಳ್ತಾರೆ. ಇನ್ನು ಆ ಟೈಮಲ್ಲಿ ಫಾರೂಕ್ಗೆ ಒಂದು ಆಲೋಚನೆ ಬರುತ್ತೆ, ಆನಿ ಕೊಡುವಂತ ಶೇರ್ ಅನ್ನ ತೆಗೆದುಕೊಂಡ ನಂತರ ಬಸಿಲ್ ಅನ್ನ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಈ ಕಳ್ಳತನ ಮಾಡಿದ್ ಯಾರ್ಯಾರು ಅನ್ನೋದನ್ನ ಇಳಿಸ್ಬಿಟ್ರೆ ಆರಾಮಾಗಿ ಆನಿ ಮತ್ತು ಶಿಲ್ಪಾಳನ್ನ ಅರೆಸ್ಟ್ ಮಾಡಿ ಕೇಸ್ ಅನ್ನ ಕ್ಲೋಸ್ ಮಾಡಿಬಿಡ್ಬೋದು ಅನ್ಕೊಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಫಾರೂಕ್ ಹೇಳಿದಂತೆ ಆನಿ ಮತ್ತು ಶಿಲ್ಪ ಅವನ ಶೇರ್ ಅನ್ನ ಅವನಿಗೆ ಕೊಡೋದಕ್ಕಂತ ಅವನ ಹತ್ರಕ್ಕೆ ಹೋಗ್ತಾರೆ. ಆಗ ಫಾರೂಕ್ ಹೇಳ್ತಾನೆ, ನೀವು ನನಗೆ ಕೊಡೋದಕ್ಕೆ ತಂದಿರುವಂತಹ ಶೇರ್ ಅನ್ನ ಅದೇ ಐಲ್ಯಾಂಡ್ ನಲ್ಲಿ ಇರುವಂತಹ ಆ ಪಾಳು ಬಿದ್ದ ಮನೆಯಲ್ಲೇ ಇಟ್ಬಿಡಿ, ಆಮೇಲೆ ನಾನು ಯಾವಾಗಲೂ ಅದನ್ನ ತಗೊಳ್ತೀನಿ ಅಂತ ಹೇಳ್ತಾನೆ. ಆನಂತರ ಶಿಲ್ಪ ಆ ಐಲ್ಯಾಂಡ್ಗೆ ಹೋಗಿ ಬಂಗಾರ ದುಡ್ಡಿರುವಂತಹ ಬ್ಯಾಗ್ ಅನ್ನ ಆ ಮನೆಯಲ್ಲಿಟ್ಟು ಬರ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿ ಫಾರೂಕ್ ಬಸಿಲ್ ನನ್ನ ಕೊಲ್ಲಂ ಬ್ಯಾಂಕ್ ಹತ್ರಕ್ಕೆ ಕರ್ಕೊಂಡು ಬರ್ತಾನೆ. ಆ ಟೈಮಲ್ಲಿ ಶಿಲ್ಪ ಮತ್ತು ಆನಿ ಸೇರಿದಂತೆ ಒಂದಷ್ಟು ಜನರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಆ ಟೈಮಲ್ಲಿ ಸಿ ಫಾರೂಕ್ ಮಾತಾಡ್ತಾ, ಈ ಬ್ಯಾಂಕ್ ಅನ್ನ ಕಳ್ಳತನ ಮಾಡಿದ್ದು ಬೇರೆ ಯಾರೋ ಅಲ್ಲ, ಇಷ್ಟು ದಿನ ಕೂಡ ನಿಮ್ಮ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಒಳ್ಳೆ ಹೆಸರನ್ನ ಗಳಿಸಿದ್ದಂತಹ ಈ ಶಿಲ್ಪ ಮತ್ತು ಆನಿ ಅನ್ನುವಷ್ಟರಲ್ಲಿ ವಿಷಯವನ್ನ ತಿಳ್ಕೊಂಡಂತ ಅವರಿಬ್ಬರು ಕೂಡ ಅಲ್ಲಿಂದ ಓಡಿ ಹೋಗ್ತಾ ಇರ್ತಾರೆ. ಇದರಿಂದಾಗಿ ಪೊಲೀಸರು ಕೂಡ ಅವರಿಬ್ಬರನ್ನ ಚೇಸ್ ಮಾಡತೊಡುತ್ತಾರೆ. ಇನ್ನು ಆ ಟೈಮಲ್ಲಿ ಶಿಲ್ಪ ಪೊಲೀಸರಿಗೆ ಸಿಕ್ಕಿ ಬೀಳುವಂತ ಸ್ಥಿತಿಯಲ್ಲಿರ್ತಾಳೆ. ಹೇಗಾದ್ರೂ ಮಾಡಿ ನನ್ನನ್ನು ಪೊಲೀಸರಿಂದ ಸೇಫ್ ಮಾಡುವಂತ ಆನಿಯನ್ನ ಎಷ್ಟೇ ಕೇಳ್ಕೊಂಡ್ರು ಕೂಡ ಆನಿ ಶಿಲ್ಪಾಳನ್ನ ಕೆಳಕ್ಕೆ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಸಿ ಫಾರೂಕ್ ಶಿಲ್ಪ ಜೊತೆ ಮಾತಾಡ್ತಾ, ನೀನು ತುಂಬಾ ನಂಬಿಕೆ ಇಟ್ಕೊಂಡಿದ್ದಂತಹ ಆನಿ ನಿನ್ನನ್ನು ನಡು ನೀರಲ್ಲೇ ಕೈಬಿಟ್ಟು ಎಸ್ಕೇಪ್ ಆಗಿ ಹೋಗ್ಬಿಟ್ಲು. ಅವಳು ಪ್ಲಾನ್ ಮಾಡಿ ನಿನ್ನನ್ನು ಈ ಕೇಸಲ್ಲಿ ಸಿಕ್ಕಿಸ್ಬಿಟ್ಟು ಅವಳೊಬ್ಳೆ ಆರಾಮಾಗಿ ಬದುಕಬೇಕಂತ ಹೊರಟೋಗಿದ್ದಾಳೆ. ಸೊ ಹಾಗಾಗಿ ಆನಿಗೂ ಕೂಡ ಶಿಕ್ಷೆ ಆಗ್ಬೇಕಂದ್ರೆ ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅನ್ನೋದನ್ನ ನಮ್ಮ ಹತ್ರ ಹೇಳು ಅಂತಾನೆ. ಅದಕ್ಕೆ ಶಿಲ್ಪ ಅವಳಿಗೆ ಪಾಲಾರ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದಾಳೆ ಮತ್ತು ಅಲ್ಲಿ ಬಚ್ಚಿಟ್ಟಿರುವಂತ ಗೋಲ್ಡ್ ಬ್ಯಾಗ್ ಅನ್ನ ತೆಗೆದುಕೊಂಡು ಬೇರೆ ಪ್ಲೇಸ್ಗೆ ಎಸ್ಕೇಪ್ ಆಗ್ತಾಳೆ ಅಂತ ಹೇಳ್ತಾಳೆ. ಸೊ ಹೀಗಾಗಿ ತಕ್ಷಣ ತನ್ನ ಟೀಮ್ಗೆ ಕಾಲ್ ಮಾಡಿದಂತಹ ಫಾರೂಕ್ ಆನಿ ಪಾಲಾರ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದಾಳೆ, ಬೇಗ ಅವಳನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಸೊ ಆ ಕಡೆ ಆನಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿನ ಕ್ಲಾಕ್ ರೂಮ್ ಅಲ್ಲಿ ಇದ್ದಂತ ತನ್ನ ಬ್ಯಾಗ್ ಅನ್ನ ತೆಗೆದುಕೊಂಡು ಹೊರಕ್ಕೆ ಬರ್ತಾಳೆ. ಸೊ ತಕ್ಷಣ ಪೊಲೀಸರು ಅಲ್ಲಿಗೆ ಬರ್ತಾರೆ, ಬ್ಯಾಗ್ನ ಸಮೇತ ಆನಿಯನ್ನ ಅರೆಸ್ಟ್ ಮಾಡ್ತಾರೆ. ಇನ್ನು ಈ ವಿಷಯವನ್ನ ತಿಳ್ಕೊಂಡಂತಹ ಫಾರೂಕ್ ಮೊದಲಿಗೆ ಸಂತೋಷ ಪಡ್ತಾನೆ. ಆದ್ರೆ ಆನಿ ಕ್ಲಾಕ್ ರೂಮ್ ಇಂದ ತನ್ನ ಬ್ಯಾಗ್ ಅನ್ನ ತೆಗೆದುಕೊಂಡು ವಾಪಸ್ ಬರಬೇಕಾದ್ರೆ ನಮಗೆ ಸಿಕ್ಬಿದ್ಲು ಅಂತ ಅವರ ಟೀಮ್ನವರು ಹೇಳಿದ ತಕ್ಷಣ ಫಾರೂಕ್ ಶಾಕ್ ಆಗ್ತಾನೆ. ಸೊ ಫೈನಲಿ ಕೊಲ್ಲಂ ಬ್ಯಾಂಕ್ ರಾಬರಿ ಕೇಸಲ್ಲಿ ಆನಿ ಮತ್ತು ಶಿಲ್ಪಾಗೆ 3 ವರ್ಷಗಳ ಜೈಲು ಶಿಕ್ಷೆ ಆಗುತ್ತೆ.
ಸೊ ಇನ್ನು ಅವರಿಬ್ರು ಕೂಡ ಜೈಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಿಂತ್ಕೊಂಡಿದ್ದಂತ ಫಾರೂಕ್ ನನ್ನ ನೋಡಿ ಕಿಲ್ಲರ್ ಸ್ಮೈಲ್ ಅನ್ನ ಕೊಡ್ತಾರೆ. ಅಂಡ್ ಅದೇ ಟೈಮಲ್ಲಿ ಮೈಂಡ್ ಬ್ಲಾಂಕ್ ಆಗುವಂತ ಟ್ವಿಸ್ಟ್ ಒಂದು ರಿವೀಲ್ ಆಗುತ್ತೆ. ಅದೇನಂದ್ರೆ ಏನ್ ಹೇಳ್ತಾಳೆ, ಈ ಫಾರೂಕ್ ನಮ್ಮ ಹತ್ರ ಶೇರ್ ಅನ್ನ ತೆಗೆದುಕೊಂಡ್ರು ಕೂಡ ನಮ್ಮನ್ನ ಅವನು ಬಿಡೋದಿಲ್ಲ, ಹೇಗಾದ್ರೂ ಮಾಡಿ ಬಸೀಲ್ ನತ್ರ ಸತ್ಯವನ್ನ ಬಾಯಿ ಬಿಡಿಸ್ತಾನೆ ಮತ್ತು ನಮ್ಮನ್ನ ಜೈಲಿಗೆ ಕಳಿಸೋದಂತೂ ಗ್ಯಾರಂಟಿ ಅಂತ ಹ್ಯಾನಿ ಶಿಲ್ಪ ಹತ್ರ ಹೇಳ್ತಾಳೆ. ಅದಕ್ಕೆ ಶಿಲ್ಪ, ಹಾಗಾದ್ರೆ ನಾವೀಗೇನ್ ಮಾಡೋದು ಅಂತ ಕೇಳ್ತಾಳೆ. ಅದಕ್ಕೆ ಹ್ಯಾನಿ, ನನ್ನ ಹತ್ರ ಒಂದು ಪ್ಲಾನ್ ರೆಡಿ ಇದೆ ಅಂತಾಳೆ. ಅದೇನಂದ್ರೆ ನಾಳೆ ಫಾರೂಕ್ ಬಸೀಲ್ ಅನ್ನ ಸ್ಪಾಟ್ ಇನ್ವೆಸ್ಟಿಗೇಷನ್ಗೆ ಅಂತ ಕರ್ಕೊಂಡು ಬಂದು ನಮ್ಮ ಹೆಸರುಗಳನ್ನು ಕೂಡ ಅಲ್ಲಿ ಸೇರಿಸ್ಬೇಕು ಅನ್ಕೊಳ್ತಾನೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ಆ ಟೈಮಲ್ಲಿ ನಾವಿಬ್ರು ಕೂಡ ಎಸ್ಕೇಪ್ ಆಗೋಣ. ಇನ್ನು ನಾವು ಎಸ್ಕೇಪ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ನೀನು ಬೇಕಂತಲೇ ಪೊಲೀಸರಿಗೆ ಸಿಕ್ಕೋಗ್ಬಿಡು, ಆಮೇಲೆ ಪೊಲೀಸರು ನಿನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ನನ್ನ ಬಗ್ಗೆ ಕೇಳ್ತಾರೆ. ಆವಾಗ ನೀನು ಹೇಳು, ನಾನು ಪಾಲಾರ್ ಬಸ್ ಸ್ಟ್ಯಾಂಡ್ನಿಂದ ಒಡವೆಗಳ ಜೊತೆ ಎಸ್ಕೇಪ್ ಆಗ್ತಾ ಇದ್ದೀನಿ ಅಂತ ಹೇಳು ಅಂತ ಹೇಳ್ತಾಳೆ. ಆಗ ಶಿಲ್ಪ, ನಿನ್ನ ಹತ್ರ ಬಂಗಾರದ ಬ್ಯಾಗ್ಗಳಿಲ್ವಲ್ಲ, ಹಾಗಾದ್ರೆ ಅದೆಲ್ಲವನ್ನು ಕೂಡ ಎಲ್ಲಿಂದ ತರ್ತೀಯ ಅಂತ ಕೇಳಿದಾಗ ಅದೇ ಟೈಮಲ್ಲಿ ಈ ಮೂವಿಯಲ್ಲಿ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಫಾರೂಕ್ ಹೇಳಿದ್ದಂತೆ ಶಿಲ್ಪ ಒಡವೆಗಳ ಬ್ಯಾಗ್ ಅನ್ನ ತಗೊಂಡೋಗಿ ಆ ಐಲ್ಯಾಂಡ್ ನಲ್ಲಿರುವಂತ ಪಾಳು ಮನೆಯಲ್ಲಿಟ್ಟು ಬಂದಿರ್ತಾಳೆ. ಆ ನಂತರ ಸ್ವಲ್ಪ ಸಮಯಕ್ಕೇನೆ ಫಾರೂಕ್ ಆ ಮನೆಯೊಳಗೆ ಹೋಗಿ ಬಂಗಾರದ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಶಿಲ್ಪ ಅವನನ್ನೇ ಫಾಲೋ ಮಾಡ್ತಾ ಪಾಲಾರ್ ಬಸ್ ಸ್ಟ್ಯಾಂಡ್ ವರೆಗೂ ಹೋಗ್ತಾಳೆ. ಆ ಟೈಮಲ್ಲಿ ಫಾರೂಕ್ ತನ್ನ ಬಂಗಾರದ ಬ್ಯಾಗ್ ಅನ್ನ ಅಲ್ಲಿದ್ದಂತ ಕ್ಲಾಕ್ ರೂಮ್ ಅಲ್ಲಿ ಇಟ್ಟು ಹೋಗ್ತಾನೆ. ಸೊ ಹಾಗಾಗಿ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಆ ಕ್ಲಾಕ್ ರೂಮ್ ಅಲ್ಲಿರುವಂತ ಅವನ ಬ್ಯಾಗ್ ಅನ್ನೇ ತಗೊಂಡೋಗಿ ಪೊಲೀಸರಿಗೆ ಸಿಕ್ಬಿಡ್ತೀನಿ ಅಂತ ಹೇಳ್ತಾಳೆ. ಸೊ ಆಗ ಶಿಲ್ಪ ಉಳಿದಂತ ಗೋಲ್ಡ್ ಎಲ್ಲಿದೆ ಅಂತ ಕೇಳಿದಾಗ ಅದಕ್ಕೆ ಆನಿ ಉಳಿದಂತ ಗೋಲ್ಡ್ ಎಲ್ಲವೂ ಕೂಡ ಸ್ಟೀಫನ್ ಅಂಕಲ್ ಸಮಾಧಿಯಲ್ಲಿ ಸೇಫ್ ಆಗಿದೆ ಅಂತಾಳೆ. ಮತ್ತು ನಾವು ಈ ಕೇಸ್ ಅನ್ನ ಮುಗಿಸ್ಕೊಂಡು ಬಂದ ನಂತರ ಅದನ್ನ ತಗೊಳ್ಳೋಣ ಅಂತ ಹೇಳ್ತಾಳೆ. ಸೊ ಹೀಗೆ ಆನಿ ಮತ್ತು ಶಿಲ್ಪ ಇಬ್ಬರು ಕೂಡ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಫಾರೂಕ್ನನ್ನ ಏಮರ್ಸಿರ್ತಾರೆ. ಇನ್ನು ಕೇವಲ 3 ವರ್ಷಗಳ ಶಿಕ್ಷೆ ಆದ್ದರಿಂದ ಅಲ್ಲಿಂದ ಅವರು ವ್ಯಾನ್ ನಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರನ್ನ ನೋಡ್ತಾ ಇದ್ದಂತ ಫಾರೂಕ್ ಅನ್ಕೊಳ್ತಾನೆ, ನನಗೆ ಒಡವೆಗಳಿದ್ದಂತ ಬ್ಯಾಗ್ ಅನ್ನ ಕೊಟ್ಟಂಗೆ ಕೊಟ್ಟು ನನ್ನನ್ನು ಕೂಡ ಯೂಸ್ ಮಾಡ್ಕೊಂಡ್ ಬಿಟ್ರಲ್ವಾ ಅಂತ ಒಳಗೊಳಗೆ ಎಂದುಕೊಳ್ಳ ತೊಡಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಕೆಲವು ವರ್ಷಗಳ ನಂತರ ಜೈಲಿಂದ ಹೊರಕ್ಕೆ ಬಂದಂತಹ ಆನಿ ಮತ್ತು ಶಿಲ್ಪ ಒಂದು ದೊಡ್ಡ ರೆಸ್ಟೋರೆಂಟ್ ಅನ್ನು ಓಪನ್ ಮಾಡಿರ್ತಾರೆ. ಅಂಡ್ ಆ ರೆಸ್ಟೋರೆಂಟ್ ಕೂಡ RPS ಡೈಮಂಡ್ ಶಾಪ್ ಅನ್ನುವಂತಹ ಜುವೆಲ್ಲರಿ ಶಾಪ್ಗೆ ಆಪೋಸಿಟ್ ಅಲ್ಲೇ ಇರುತ್ತೆ. ಅಂಡ್ ಅದನ್ನು ನೋಡ್ತಾ ಆನಿ ಮತ್ತು ಶಿಲ್ಪ ಸಣ್ಣದಾಗಿ ಸ್ಮೈಲ್ ಮಾಡ್ತಾರೆ. ಇದರೊಂದಿಗೆ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.